ಆಕಾಶವಾಣಿ ಸಮಗ್ರ ಶಿಕ್ಷಣ ಸಂಚಲನ ಸರಣಿ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಕುರಿತು ಸಮಗ್ರ ಶಿಕ್ಷಣ ಕರ್ನಾಟಕದ ರಾಜ್ಯ ಯೋಜನಾ ನಿರ್ದೇಶಕರಾದ ಬಿಬಿ ಕಾವೇರಿ ಅವರೊಂದಿಗೆ ಸಂವಾದ ಪ್ರಾಯೋಜಕರು ಡಿಎಸ್ಇಆರ್ಟಿ ಕೇಳಿದರೆ ಸಮಗ್ರ ಶಿಕ್ಷಣ ಸಂಚಲನ ಕಾರ್ಯಕ್ರಮ ಸರಣಿಗೆ ನಿಮಗೆಲ್ಲ ಸ್ವಾಗತ ಹಿಂದಿನ ವಾರದಿಂದ ಕಾರ್ಯಕ್ರಮ ಸರಣಿ ಆರಂಭ ಆಗಿದೆ ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನಾವು ಆರರಿಂದ ಹತ್ತನೇ ತರಗತಿ ಅವರಿಗೆ ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಸೈನ್ಸ್ನಲ್ಲಿ ಇನ್ಸ್ಪೈರ್ ಅವಾರ್ಡ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡ್ತಾನೆ ಸುಮಾರು ಆರೂವರೆ ಸಾವಿರದಷ್ಟು ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿನ ಪ್ರೋತ್ಸಾಹಕ ಬಹುಮಾನ ಸಿಗುವ ಸಾಧ್ಯತೆ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ವಿ ಈ ಕಾರ್ಯಕ್ರಮದಲ್ಲಿ ಡಿ ಎಸ್ ಐ ಟಿ ನಿರ್ದೇಶಕರಾದಂಥ ವಿ ಸುಮಂಗಲ ಅವರು ಕಾರ್ಯಕ್ರಮದ ಅರ್ಜಿ ಸಲ್ಲಿಕೆಗೆ ದಿನಾಂಕದ ವಿಸ್ತರಣೆಗೆ ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳಿದರು ಅದೇ ರೀತಿಯಲ್ಲಿ ಈಗ ಈ ಒಂದು ಇನ್ಸ್ಪೈರ್ ಅವಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕದ ವಿಸ್ತರಣೆಯಾಗಿದೆ ಈ ತಿಂಗಳ ಹದಿನೈದು ಅಂದರೆ ಅಕ್ಟೋಬರ್ ಹದಿನೈದರವರೆಗೆ ದಿನಾಂಕ ವಿಸ್ತರಣೆ ಆಗಿರುವುದರಿಂದ ಶಿಕ್ಷಕರ ನೀವು ನಿಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಅರ್ಜಿ ಹಾಕಿಸುವುದರ ಮುಖಾಂತರ ಅವರಿಗೆ ಈ ಸೌಲಭ್ಯ ಸಿಗುವ ಹಾಗೆ ನೋಡಿಕೊಳ್ಳಿ ಅದೇ ರೀತಿಯಲ್ಲಿ ಪೋಷಕರೇ ನಿಮ್ಮ ಮಕ್ಕಳು ಕೂಡ ಈ ಒಂದು ಇನ್ಸ್ಪೈರ್ ಅವಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಮ ಶಾಲಾ ಶಿಕ್ಷಕರ ಹತ್ರ ಹೋಗಿ ತಮ್ಮ ಮಗು ಅರ್ಜಿ ಸಲ್ಲಿಸುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟು ಅವರ ಹತ್ರ ಅರ್ಜಿ ಹಾಕಿಸ್ತೀರಿ ಅನ್ನೋ ಆಶಯದೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿ ವಿನೂತನವಾಗಿ ಆರಂಭವಾದಂಥ ಒಂದು ಯೋಜನೆ ಕಲಿಕಾ ಚೇತರಿಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಸಮಗ್ರ ಶಿಕ್ಷಣ ಕರ್ನಾಟಕದ ರಾಜ್ಯ ಯೋಜನಾ ನಿರ್ದೇಶಕರಾದಂತಹ ಕಾವೇರಿ ಬಿ ಬಿ ಅವರು ಕಾವೇರಿ ನಮಸ್ಕಾರ ಹಾಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ವಿಶೇಷ ವಿನೂತನ ಯೋಜನೆ ಕಲಿಕಾ ಚೇತರಿಕೆ ಅಂತ ಏನಿದು ಕಲಿಕಾ ಚೇತರಿಕೆ ಅಂತಂದ್ರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಕರೋನಾ ಕಾರಣದಿಂದ ಕಲಿಕಾ ಹಿನ್ನಡೆ ಆಗಿದೆ ಸೊ ಎರಡು ವರ್ಷ ಕಾಲ ನಮ್ಮಲ್ಲಿ ಶಾಲೆಗಳಲ್ಲಿ ಬೋಧನಾ ಪ್ರಕ್ರಿಯೆ ಒಂದು ಸ್ಥಗಿತ ಆಗಿರೋ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಹೊಸದಾಗಿ ನಾವು ಕಲಿಕಾ ಚೇತರಿಕೆ ಉಪಕ್ರಮನ ಘೋಷಣೆ ಮಾಡಿದಿವಿ ಸೊ ಈ ಒಂದು ಕಾರ್ಯಕ್ರಮ ಮೇ ಎರಡು ಸಾವಿರ ಇಪ್ಪತ್ತೆರಡರಿಂದ ಮಾರ್ಚ್ ಎರಡು ಸಾವಿರ ಇಪ್ಪತ್ಮೂರರವರೆಗೂ ನಡೆಯುವಂತಹ ಈ ಕಾರ್ಯಕ್ರಮ ಇದರಲ್ಲಿ ಮುಖ್ಯವಾಗಿ ನಾವು ಕಲಿಕೆ ಹಾಳೆಗಳನ್ನು ಶಾಲೆಗಳಲ್ಲಿ ಒದಗಿಸುವಂಥ ಒಂದು ಪ್ರಯತ್ನನ ನಾವು ಮಾಡಿದ್ದೀವಿ ಈ ಕಲಿಕಾ ಹಾಳೆಗಳಲ್ಲಿ ಯಾವುದಕ್ಕೆ ನಾವು ಒತ್ತು ಕೊಡ್ತೀವಿ ಅಂತಂದರೆ ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮ್ರಸಿ ದಿಸ್ ಎಫ್ ಎಲ್ ಎನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಪರ್ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಸೊ ಇದಕ್ಕೆ ಒತ್ತು ಕೊಡುವಂಥದ್ದು ಹಾಗೆ ಸೆಲೆಕ್ಟೆಡ್ ಇಂಪಾರ್ಟೆಂಟ್ ಲರ್ನಿಂಗ್ ಔಟ್ಕಮ್ಸ್ ಆಫ್ ಪ್ರೀವಿಯಸ್ ಟೂ ಇಯರ್ಸ್ ಅಂದರೆ ಕಳೆದ ಎರಡು ವರ್ಷಗಳಲ್ಲಿ ಏನು ಮಕ್ಕಳು ಲರ್ನಿಂಗ್ ಔಟ್ಕಮ್ಸ್ ಅಥವಾ ಲರ್ನಿಂಗ್ ಕಾಂಪಿಟೆನ್ಸಿ ಎಚೀವ್ ಮಾಡಬೇಕಾಗಿತ್ತು ಆದರೆ ಎಚೀವ್ ಮಾಡಲಿಲ್ವೋ ಅದನ್ನು ನಾವು ಸೆಲೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ನ ಈ ಕಲಿಕೆ ಹಾಳೆಗಳಲ್ಲಿ ಒಂದು ಒದಗಿಸುವಂಥ ಪ್ರಯತ್ನ ಮಾಡಿದ್ದೀವಿ ಅದ್ರ ಜೊತೆಗೆ ಈ ವರ್ಷದ ಟೆಕ್ಸ್ಟ್ ಬುಕ್ನಲ್ಲಿ ಯಾವ ಲರ್ನಿಂಗ್ ಔಟ್ಕಮ್ಸ್ ಇಂಪಾರ್ಟೆಂಟ್ ಕಲಿಕಾ ಫಲಗಳು ಅವರು ಪಡಿಬೇಕೋ ಅದನ್ನು ನಾವು ಸೇರಿಸಿದೀವಿ ಈ ಮೂರು ಲರ್ನಿಂಗ್ ಔಟ್ಕಮ್ಸ್ ಮತ್ತೆ ಫೌಂಡೇಶನಲ್ ಲಿಟ್ರಸಿ ಸೇರಿಸಿ ಮಾಡಿರುವಂತದ್ದೇ ಕಲಿಕಾ ಚೇತರಿಕೆ ಕಲಿಕೆಯಲ್ಲಿ ಏನು ಗ್ಯಾಪ್ ಉಂಟಾಗಿತ್ತು ಆ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡ್ಕೋತಾನೆ ಈ ವರ್ಷದ ಕಲಿಕೆಯನ್ನು ಮುಂದುವರಿಸುವಂತಹ ಪ್ರಕ್ರಿಯೆಯೇ ಕಲಿಕಾ ಚೇತರಿಕೆ ಅಂತ ಹೇಳ್ಬೋದಲ್ಲ ಆದ್ರೆ ಸಾರ್ವಜನಿಕರು ಕೇಳುವಂತದ್ದಿರುತ್ತೆ ಕಲಿಕಾ ಚೇತರಿಕೆಯಲ್ಲಿ ನಾವು ಎರಡು ವರ್ಷದ ಗ್ಯಾಪ್ ಅನ್ನಷ್ಟೇ ಫುಲ್ಫಿಲ್ ಮಾಡ್ಕೋಬೇಕಾ ಇಲ್ಲ ಈ ಏನಾದರೂ ಕರೆಯೋದೇ ಇರುತ್ತೆ ಅದಕ್ಕೆ ನಾನು ಹೇಳದ್ನಲ್ಲ ಅಲ್ಲಿ ಈ ವರ್ಷದಲ್ಲೂ ಅಷ್ಟೇ ಅವರು ಟೆಕ್ಸ್ಟ್ ಬುಕ್ಸ್ ನಲ್ಲಿ ಸೆಲೆಕ್ಟೆಡ್ ಅಂಡ್ ಇಂಪಾರ್ಟೆಂಟ್ ಲರ್ನಿಂಗ್ ಔಟ್ಕಮ್ಸ್ ಕವರ್ ಆಗಿದೆ ಇ ಪಿ ಟೂ ತೌಸಂಡ್ ಟ್ವೆಂಟಿ ಪ್ರಕಾರ ಮಕ್ಕಳು ಏನಾದರೂ ಕಲಿಬೇಕು ಅಂತಂದರೆ ಅದು ಸಂತಸದಾಯಕ ಕಲಿಕೆ ಬಗ್ಗೆ ನಾವು ಒತ್ತು ಕೊಡಬೇಕಾಗತ್ತೆ ಮತ್ತೆ ವಿಷಯದ ಹೊರೆಗಳಲ್ಲೂ ಅಷ್ಟೇ ನಾವು ಅದನ್ನ ಕಡಿಮೆ ಮಾಡುವಂತದ್ದು ಅಂದ್ರೆ ಟೀಚರ್ಸ್ ಈಗ ನಾವು ಇಲ್ಲಿ ಮುಖ್ಯವಾಗಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಈಗ ಮಕ್ಕಳಿಗೆ ಹೆಚ್ಚಿನ ಒಂದು ಕಲಿಕಾ ಅವಕಾಶಗಳನ್ನ ನಾವು ಕಲ್ಪಿಸ್ತಾ ಇದ್ದೀವಿ ಮತ್ತೆ ಈವನ್ ಶಿಕ್ಷಕರು ಅಷ್ಟೇ ತರಗತಿ ಪ್ರಕ್ರಿಯೆಗೆ ಅವರು ಗಮನ ಕೊಡುವಂಥದ್ದು ಮತ್ತೆ ಮಕ್ಕಳಲ್ಲಿ ಏನೇನು ಭಾವನಾತ್ಮಕ ಅಗತ್ಯತೆ ಇದೆ ಅದನ್ನು ನಾವು ಫುಲ್ಫಿಲ್ ಮಾಡುವಂಥದ್ದು ಬುನಾದಿ ಸಾಮರ್ಥ್ಯಗಳ ಸಾಧನೆ ಆಗಿದೆಯಾ ಅಂತ ಅನ್ನೋಂಥದ್ದು ನಾವು ಖಚಿತಪಡಿಸ್ಕೊಳ್ಳುವಂಥದ್ದು ಇದೆಲ್ಲನೂ ಅಷ್ಟೇ ಅಲ್ಲಿ ಇದೆ ಅಂದರೆ ಏನು ಈ ಹಿಂದೆ ರೋಟ್ ಲರ್ನಿಂಗ್ ಅಂತ ನಾವು ಹೇಳ್ತಿದ್ವಲ್ಲ ಅದರಿಂದ ನಾವು ಹೊರಗಡೆ ಬಂದು ಆಕ್ಚುವಲ್ ಫೌಂಡೇಶನಲ್ ಲಿಟ್ರಸಿ ಮತ್ತೆ ನ್ಯೂಮರಸಿ ಈ ಮಕ್ಕಳು ಅಚೀವ್ ಮಾಡಿದಾರಾ ಅಂತ ಅನ್ನೋಂಥದ್ದೇ ನಾವು ಫೋಕಸ್ ಮಾಡ್ತಾ ಇದೀವಿ ಈಗ ನಿಮಗೂ ಗೊತ್ತಿದೆ ಫೌಂಡೇಶನಲ್ ಲಿಟ್ರಸಿ ಸ್ಟಡಿ ರಿಸಲ್ಟ್ಸ್ ಹ್ಯಾವ್ ಬಿನ್ ಅನೌನ್ಸ್ಡ್ ಅಂದ್ರೆ ಪ್ರತಿಯೊಂದು ರಾಜ್ಯ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಅನ್ನೋದ್ ನಮಗೆ ಗೊತ್ತಿದೆ ಅಲ್ಲಿ ಸೊ ಈ ಕಲಿಕಾ ಚೇತರಿಕೆನು ಅಷ್ಟೆಲ್ಲಿ ಎನ್ ಇ ಪಿಯ ಯ ಒಂದು ಅಂಗವಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಇನ್ಫ್ಯಾಕ್ಟ್ ಇದನ್ನ ಮಾಡೋಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಒಂದು ಬೇಸ್ ಲೈನ್ ಸರ್ವೆನೂ ಅಷ್ಟೇ ಫೆಬ್ರವರಿ ತಿಂಗಳಲ್ಲಿ ಮಾಡಿ ಲರ್ನಿಂಗ್ ಗ್ಯಾಪ್ ಇದೆ ಅಂತ ಮನವರಿಕೆ ಮಾಡಿಕೊಂಡೇ ಇದನ್ನ ನಾವು ಇಂಟ್ರಡ್ಯೂಸ್ ಇನ್ ಇನ್ಫ್ಯಾಕ್ಟ್ ದ ಫೀಡ್ ಬ್ಯಾಕ್ ಹ್ಯಾಸ್ ಬಿನ್ ವೆರಿ ವೆರಿ ಪಾಸಿಟಿವ್ ಬೋತ್ ಫ್ರಮ್ ದ ಟೀಚರ್ಸ್ ಆಸ್ ವೆಲ್ ಆಸ್ ಚಿಲ್ಡ್ರನ್ ಈಗ ಈ ಕಲಿಕೆ ಹಾಳೆಗಳ ಬಗ್ಗೆನೂ ಅಷ್ಟೇ ಅದು ಕ್ರಿಯಾತ್ಮಕತೆಯಿಂದ ಅಲ್ಲಿ ನಮ್ಮ ಟೀಚರ್ಸ್ ಅದನ್ನ ಕನ್ವೆ ಮಾಡುವಂಥದ್ದು ಅದು ನಮಗೆ ದೊಡ್ಡ ಒಂದು ಚಾಲೆಂಜ್ ಇದೆ ಇದು ಬರೀ ಅಲ್ಲಿ ಕ್ಲಾಸ್ ಹೋಗ್ಬಿಟ್ಟು ನಾವು ಇಪ್ಪತ್ ಪೇಜ್ನ ತಿರ್ಗಾಕ್ಲಿಕ್ರು ಇಲಾಖೆಯಿಂದ ಕಲಿಕಾ ಹಾಳೆಗಳನ್ನ ಕೊಟ್ಟಿದ್ದೀರಿ ಅದನ್ನ ತಗೊಂಡೋಗ್ಬಿಟ್ಟು ಮಗು ಕೊಡ್ತೀವಿ ಮಗು ನೀನ್ ಎಷ್ಟು ಕಲ್ತಿದ್ಯೋ ಬರೀ ಅಂತ ಹೇಳ್ಬಿಟ್ಟು ಬರಸ್ಕೊಂಡ್ ಬರ್ತೀನಿ ಅಂತಂದ್ರೆ ಕಲಿಕಾ ಚೇತರಿಕೆ ಆಗುವುದಿಲ್ಲ ಆಗೋದಿಲ್ಲ ಬಿಕಾಸ್ ಇದ್ರಲ್ಲಿ ನಮ್ಮ ಎಲ್ಲಾ ಟೀಚಿಂಗ್ ಲರ್ನಿಂಗ್ ನ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಮಗುನ ಮನೆಗೆ ವಾಪಸ್ ಹೋದಾಗ್ಲೂ ಅಷ್ಟೇ ಅಲ್ಲಿ ಆಕ್ಟಿವಿಟೀಸ್ ಏನೇನು ಮಾಡಬೇಕು ಅಂತ ಹೇಳೋ ಅಂಥದ್ದು ಅಂದ್ರೆ ವಿ ಹ್ಯಾವ್ ಗಿವನ್ ಫುಲ್ ಕ್ರಿಯೇಟಿವ್ ಫ್ರೀಡಮ್ ಟು ದ ಟೀಚರ್ಸ್ ಸೊ ಟೀಚರ್ಸ್ ಕ್ರಿಯೇಟಿವಿಟಿನ ಟೆಸ್ಟ್ ಮಾಡೋ ಅಂಥದ್ದೇ ಈ ಕಲಿಕಾ ಚೇತರಿಕೆ ಮಕ್ಕಳನ್ನ ಫುಲ್ ಸಕ್ರಿಯವಾಗಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ಅವಕಾಶ ನಾವು ಕಲ್ಪಿಸಿದ್ದೀವಿ ಅಂದ್ರೆ ಇಷ್ಟು ದಿನಗಳ ಕಾಲ ಹೇಳ್ತಿದ್ವಿ ಟೀಚರ್ ಅಂತಂದ್ರೆ ಟಾಕ್ ಅಂಡ್ ಚಾಕ್ ಅಂತ ಹೇಳ್ಬಿಡ್ತಿದ್ವಿ ಆದ್ರೆ ಇಲ್ಲಿ ಆ ಮೆಥಡ್ ಅಪ್ಲೈ ಆಗೋದೇ ಇಲ್ಲ ಹಾಗಿದ್ರೆ ಇಲ್ಲ ಆ ಮೆಥಡ್ ಆಗೋದೇ ಇಲ್ಲ ಯಾಕೆಂತಂದ್ರೆ ಟೀಚರ್ ಏನೇನು ಗಮನಿಸಬೇಕು ಅಂತ ಅಂದರೆ ಈಗ ಫಸ್ಟ್ ಟೈಮು ಲರ್ನಿಂಗ್ ಔಟ್ಕಮ್ಸ್ ಅಂದರೆ ಕಲಿಕಾ ಫಲಗಳು ಆ ಮಗು ಎಚೀವ್ ಮಾಡ್ತಾ ಇದೆಯಾ ಅಂದರೆ ಪ್ರತಿಯೊಂದು ತಿಂಗಳಲ್ಲೂ ಆ ಒಂದು ಅಸೆಸ್ಮೆಂಟ್ ಮಾಡಬೇಕಾಗತ್ತೆ ಮತ್ತು ಚಿಲ್ಡ್ರ ಆ ಮಕ್ಕಳು ಕಲಿಬೇಕಾದಾಗ ಖುಷಿಯಾಗಿ ಕಲಿತಿದ್ದಾರಾ ಅಂತದ್ದು ಸ್ಟ್ರೆಸ್ ಫ್ರೀ ಎನ್ವಾರ್ಮೆಂಟ್ ಇದೆಯಾ ಅಂತ ಅಂತವಂಥದ್ದು ಮತ್ತು ಶಿಕ್ಷಕರು ಐವತ್ತು ಪರ್ಸೆಂಟ್ ಮಾತನಾಡೋದನ್ನ ಕಡಿಮೆ ಮಾಡಿ ಮಕ್ಕಳು ಮಾತನಾಡ್ತಿದ್ದಾರಾ ಅಂತ ಮನವರಿಕೆ ಮಾಡ್ಕೊಳ್ತಾ ಇದ್ದಾರಾ ಮತ್ತು ಟೀಚರಿಗೆ ಮಗುವುದು ರಿಕ್ವೈರ್ಮೆಂಟ್ ಏನಿದೆ ಅಂತ ಅನ್ನೋಂಥದ್ದು ಗೊತ್ತಿದೆಯಾ ಯಾಕೆಂತಂದರೆ ಒಂದು ತರಗತಿಲಿ ಎಲ್ಲ ಮಕ್ಕಳು ಸಮಾನರಾಗಿ ಇರೋದಿಲ್ಲ ಕೆಲವು ಮಕ್ಕಳು ಮುಂದೆ ಇರ್ತಾರೆ ಕೆಲವು ಮಕ್ಕಳು ಹಿಂದೆ ಇರ್ತಾರೆ ಎಲ್ಲ ಮಕ್ಕಳಿಗೂ ಅಷ್ಟರಲ್ಲಿ ಈಕ್ವಲ್ ಅಟೆನ್ಷನ್ ಟೀಚರ್ಸ್ ಕೊಡ್ತಾ ಇದ್ದಾರಾ ಅಂತ ಅನ್ನೋಂಥದ್ದು ಮತ್ತು ಟೀಚರ್ ಸೆನ್ಸಿಟಿವಿಟಿ ಅಪ್ರೋಚಬಿಲಿಟಿ ಮತ್ತು ಮದರ್ ಟಂಗ್ ಅಂದರೆ ಏನು ಇವಾಗ ನಾವು ಕನ್ನಡ ಮೀಡಿಯಮ್ ಅಂತ ಅಂದಾಗ ಕನ್ನಡದಲ್ಲೇ

ಇದ್ರ ಜೊತೆಗೆ ಈವನ್ ನಾವು ಟೆಕ್ಸ್ಟ್ ಬುಕ್ ಜೊತೆಗೇನು ಅಷ್ಟೇ ಇಲ್ಲಿ ಈ ಒಂದು ಲರ್ನಿಂಗ್ ಔಟ್ಕಮ್ಸ್ ನ ಮ್ಯಾಪ್ ಮಾಡಿದಿವಿ ಅದಕ್ಕೆ ಅದಕ್ಕೆ ಹೊಂದ್ಕೊಂಡು ಅವರು ಟೀಚ್ ಮಾಡ್ತಾ ಮತ್ತೆ ಇದನ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಸಾಕಷ್ಟು ಇದೆ ನಿಮಗೆ ಗೊತ್ತಿದೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಆದ್ರೆ ಎಷ್ಟೋ ಸಲ ಅದು ಉಪಯೋಗ ಆಗೋದಿಲ್ಲ ಅದನ್ನ ಬಳಸ್ತಾ ಇದಾರ ಅಂತ ಅನ್ನುವಂಥದ್ದು ಮತ್ತೆ ನಾವು ಇವರಿಗೆ ಓರಿಯಂಟೇಶನ್ ಅದನ್ನೆಲ್ಲ ಕೊಟ್ಟಿದ್ದೀವಿ ಈಗ ನಿಮಗೂ ಗೊತ್ತಿದೆ ದೀಕ್ಷಾ ಪ್ಲಾಟ್ಫಾರ್ಮ್ ಇದೆ ನಿಷ್ಠಾ ಇದೆ ಅದೆಲ್ಲನೂ ಉಪಯೋಗಿಸಿ ಹೇಗೆ ನಮ್ಮ ಟೀಚರ್ಸ್ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಒಂದು ದೊಡ್ಡ ಚಾಲೆಂಜ್ ಇದೆ ಸೊ ಆದ್ರಿಂದ ಅಲ್ಲಿ ಕಲಿಕಾ ಚೇತರಿಕೆ ಕರ್ನಾಟಕದಿಂದ ಇಡೀ ಒಂದು ನಮ್ಮ ದೇಶದಲ್ಲಿ ನೋಡಿದಾಗ ಎಲ್ಲ ರಾಜ್ಯಗಳಲ್ಲಿ ಈ ತರದ ಒಂದು ಎಕ್ಸ್ಪೆರಿಮೆಂಟ್ ಆಗಿಲ್ಲ ಸೊ ಕರ್ನಾಟಕದಲ್ಲಿ ನಮಗೆ ಒಂದು ಹೆಮ್ಮೆ ಅನ್ನಿಸ್ಬೇಕು ಅಲ್ಲಿ ಈ ತರದ ಒಂದು ಎಕ್ಸ್ಪೆರಿಮೆಂಟ್ ರಾಜ್ಯ ಸರ್ಕಾರದಿಂದ ಕೈಗೊಳ್ಳಲಾಗಿದೆ ಆದ್ರೆ ಇದು ಪರಿಪೂರ್ಣವಾಗಿ ಅಚೀವ್ ಆಗಬೇಕು ಅಂತ ಅಂದ್ರೆ ನಮ್ಮ ಟೀಚರ್ಸ್ ತುಂಬ ಚೆನ್ನಾಗಿ ಕ್ರಿಯಾತ್ಮಕವಾಗಿ ಇದರಲ್ಲಿ ಪಾಲ್ಗೊಂಡಾಗ ಇದರ ಹೆಚ್ಚಿನ ಒಂದು ಪರಿಣಾಮನ ನಾವು ಕಾಣಬಹುದು ಎನ್ಇ ಪಿ ಯಲ್ಲಿ ಇನ್ನೊಂದನ್ನು ಹೇಳ್ತೇವೆ ಟೆಕ್ನಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಇತ್ತೀಚೆಗೆ ನಮ್ಮ ದೇಶದ ಪ್ರಧಾನಿಗಳಂತ ನರೇಂದ್ರ ಮೋದಿ ಅವರು ಫೈ ಜಿಯನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಹೇಳಿದಂಥ ಮಾತು ಕೂಡ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ ಈ ಒಂದು ಟೆಕ್ನಾಲಜಿ ಇಂಪ್ಲಿಮೆಂಟ್ ಆಗೋದಕ್ಕೆ ಫೈವ್ ಜಿ ಅನುಕೂಲ ಆಗುತ್ತೆ ಅಂತ ನೀವು ಮಾತನಾಡ್ತಾ ಇರಬೇಕಿದ್ರೆ ನಿಷ್ಠ ಅಂತಂದ್ರಿ ಅದೇ ರೀತಿಯಲ್ಲಿ ನಮ್ಮ ದೀಕ್ಷಾ ಪೋರ್ಟಲ್ ಅಂತಂದ್ರೆ ಈ ದೀಕ್ಷಾ ಗೆ ಹೋದ್ರಂತೂ ಶಿಕ್ಷಕರಿಗೆ ಯಾವ ರೀತಿಯ ಮೆಟೀರಿಯಲ್ ಬೇಕೋ ಎಲ್ಲವೂ ಈಸಿಯಾಗಿ ಸಿಗುತ್ತೆ ಹೌದು ನ್ಯಾಷನಲ್ ಲೆವೆಲ್ ನಲ್ಲಿ ತಯಾರು ಮಾಡುವಂತದ್ದು ಕರ್ನಾಟಕನೇ ಇದರಲ್ಲಿ ಸುಮಾರು ಒಂದು ಈ ಕಂಟೆಂಟ್ ಗಳನ್ನು ಇಪ್ಪತ್ತೊಂಬತ್ತು ಸಾವಿರದಷ್ಟು ಹಾಕಿದೆ ಅಂತ ಕೇಳಿದೀವಿ ಎಸ್ ಇನ್ಫ್ಯಾಕ್ಟ್ ಇವಾಗ ನೀವು ದೀಕ್ಷಾ ಪೋರ್ಟಲ್ ಗೆ ಹೋಗಿ ವಿಸಿಟ್ ಮಾಡಿದ್ರೆ ಯೂಸೇಜ್ ನೋಡಿದ್ರೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಇಸ್ ಇನ್ ದ ಫಸ್ಟ್ ಪೊಸಿಷನ್ ತ್ರೀ ಪಾಯಿಂಟ್ ಏಟ್ ಕ್ರೋರ್ ಯೂಸರ್ಸ್ ಇದ್ದಾರೆ ಸೊ ಇನ್ ಫ್ಯಾಕ್ಟ್ ಪಿ ಇಸ್ ಇನ್ ದ ಸೆಕೆಂಡ್ ಪೊಸಿಷನ್ ಅವ್ರದ್ದು ಬರೀ ಒಂದು ಫಿಫ್ಟಿ ಲ್ಯಾಕ್ಸ್ ಅಷ್ಟೇ ಇರುವಂತಹದ್ದು ಸೊ ಆದ್ರಿಂದ ನಮ್ಮ ಟೀಚರ್ಸ್ ಮತ್ತೆ ಇತರೆ ಭಾಗಿದಾರರು ಪೋಷಕರು ಇರ್ಬೋದು ಫಿಫ್ಟಿ ಪರ್ಸೆಂಟ್ ಅಂತ ಆಯ್ತು ಸೊ ವೀಟ್ ಬಿ ಹ್ಯಾಟ್ ಇದು ನಮ್ಮ ದೀಕ್ಷಾ ಪಾಟಲ್ ಆಯ್ತು ಇನ್ನು ಕಲಿಕಾ ಚೇತರಿಕೆಯಲ್ಲಿ ಶಿಕ್ಷಕರ ಆಸಕ್ತಿ ಬಹಳ ಮುಖ್ಯ ಅಂತಂದ್ರೆ ಇಷ್ಟು ದಿನಗಳ ಕಾಲ ಪಾಠ ಮಾಡ್ತಿದ್ರು ಎಕ್ಸಾಮ್ ಮಾಡ್ತಿದ್ರು ಯಾವ ಮಗು ಹಿಂದುಳಿದಿದೆ ಅಂತ ತಿಳ್ಕೊತಾ ಇದ್ರು ಆದ್ರೆ ನಿಮ್ ಕಲಿಕಾ ಚೇತರಿಕೆ ಬಂದ್ಮೇಲೆ ಮಕ್ಕಳೇ ಮಕ್ಕಳ ಎವ್ಯಾಲ್ಯೂಷನ್ ಮಾಡ್ಕೊಂಡು ಅವರೇನೆ ನಾನು ಇಷ್ಟು ಮುಂದಿದ್ದೀನಿ ಇಷ್ಟು ಮುಂದಿದ್ದೀನಿ ಇಷ್ಟು ಮುಂದಿದ್ದೀನಿ ಅಂತ ತೋರಿಸೋದಕ್ಕೂ ಅವಕಾಶ ಆಗುತ್ತಲ್ವಾ ಖಂಡಿತ ಯಾಕೆಂತಂದ್ರೆ ಇದರಲ್ಲಿ ಪಿಯರ್ ಲರ್ನಿಂಗ್ ನಾವು ಎನ್ಕರೇಜ್ ಮಾಡ್ತೀವಿ ಮತ್ತೆ ನಿಮಗೂ ಗೊತ್ತಿದೆ ನಮ್ಮ ನಮ್ಮ ಒಂದು ಕನ್ಸ್ಟೆಂಟ್ ಏನು ಅಂತಂದ್ರೆ ಅವೈಲಬಿಲಿಟಿ ಆಫ್ ಟೀಚರ್ಸ್ ಎಸ್ಪೆಷಲಿ ಸಬ್ಜೆಕ್ಟ್ಸ್ ಅಲ್ಲಿ ಇರೋದಿಲ್ಲ ಹೌದು ಪ್ರಾಕ್ಟಿಕಲಿ ಇವಾಗ ನಾವು ಏನಾದರೂ ಶಾಲೆಗೆ ವಿಸಿಟ್ ಮಾಡಿದಾಗ ಎರಡು ಕ್ಲಾಸಸ್ ಕಂಬೈನ್ ಆಗಿ ನಡೀತಿರುತ್ತೆ ಕರೆಕ್ಟ್ ಅಲ್ವಾ ಅಲ್ಲಿ ತರಗತಿಯ ಒಂದು ಪ್ರೈಮರಿ ಶಾಲೆ ಕರೆ ಹೌದು ಹೌದು ಸೊ ಇಂತಹ ಸಂದರ್ಭದಲ್ಲಿ ಈ ಪಿಯೋರ್ ಲರ್ನಿಂಗ್ ಇಟ್ ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ದಟ್ ನಾನು ಜಾಯ್ಫುಲ್ ಲರ್ನಿಂಗ್ ಅಂತೆಲ್ಲ ಹೇಳ್ತಾ ಇದೀನಲ್ಲ ಸೊ ಮಕ್ಕಳು ಇನ್ನೂ ಚೆನ್ನಾಗಿ ಕಲಿತಾರೆ ಹೌದು ನಮ್ಮ ಕೇಳುಗರಿಗೆ ಒಂದು ಇನ್ಫಾರ್ಮೇಶನ್ ಹೇಳಬೋಣ ಇತ್ತೀಚೆಗೆ ಒಂದು ಖಾಸಗಿ ಸಂಸ್ಥೆ ನಡೆಸಿದಂತಹ ಒಂದು ಸರ್ವೆಯಲ್ಲಿ ನೀವು ಅವಾಗ ಲರ್ನಿಂಗ್ ಗ್ಯಾಪ್ ಅಂತ ಹೇಳ್ತಾ ಇದ್ರಿ ಮೋರ್ ದನ್ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಇನ್ನೂ ಕೂಡ ಶಾಲೆಯಲ್ಲಿ ಕುಳಿತು ಕಲಿಯಲೇ ಆಸಕ್ತಿ ಇಲ್ಲ ಎನ್ನುವಂತಹ ಒಂದು ರಿಪೋರ್ಟ್ ಕೂಡ ಬಂದಿದೆ ಅಂತಹ ಕಲಿಕೆಯನ್ನ ಉತ್ತಮಿಸೋದಕ್ಕೆ ನಿಮ್ಮ ಕಲಿಕಾಚಾರ ಸಹಾಯ ಮಾಡುತ್ತಲ್ವಾ ಡೆಫಿನೆಟ್ಲಿ ಸಹಾಯ ಮಾಡುತ್ತೆ ಯಾಕೆಂತಂದ್ರೆ ನೋಡಿ ಇವಾಗ ಎನ್ರೋಲ್ಮೆಂಟ್ ನಾವು ಈಸಿಯಾಗಿ ಮಾಡ್ಬಿಡ್ತೀವಿ ಆದ್ರೆ ಆ ಮಕ್ಕಳನ್ನ ಪುನಃ ಒಂದು ಕ್ಲಾಸಿಗೆ ಬರಬೇಕು ಅಂತಂದ್ರೆ ಅದು ಬರೀ ಒಂದು ನಾವು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕೊಟ್ಟಾಗ ಮಾತ್ರ ಆಗೋದಿಲ್ಲ ಅಲ್ಲಿ ಅದರಲ್ಲಿ ಮಗುಗೆ ಆಸಕ್ತಿ ಬರಬೇಕು ಸೊ ಅದು ಆಸಕ್ತಿ ಯಾವಾಗ ಬರುತ್ತೆ ಅಂತಂದ್ರೆ ಟೀಚರ್ಸ್ ಯಾವ ರೀತಿ ಆ ಮಗುನ ಹ್ಯಾಂಡಲ್ ಮಾಡ್ತಾರೆ ಕ್ಲಾಸ್ ರೂಮ್ ಎನ್ವಾರ್ಮೆಂಟ್ ಹೇಗಿರುತ್ತೆ ಸಹಪಾಠಿಗಳ ಸಹಭಾಗಿತ್ವ ಹೇಗಿರುತ್ತೆ ಇದೆಲ್ಲ ಸುಮಾರು ಫ್ಯಾಕ್ಟರ್ಸ್ ಡಿಟಮಿನ್ ಆಗುತ್ತೆ ಫಸ್ಟ್ ಆಫ್ ಆಲ್ ಮಗು ಖುಷಿ ಪಡಬೇಕು ಆ ಒಂದು ಖುಷಿ ಯಾವಾಗ ಬರುತ್ತೆ ಅಂತಂದರೆ ಅಲ್ಲಿ ಏನೋ ಒಂದು ನನಗೆ ಜಾಯ್ಫುಲ್ ಲರ್ನಿಂಗ್ ಆಗ್ತಿದೆ ಅಂತ ಮಗುಗೆ ಭಾವಿಸಿದಾಗ ಖಂಡಿತವಾಗ್ಲೂ ಯಾರೂ ಆ ಮಗುನ ತಡಿಯೋಕ್ಕೆ ಸಾಧ್ಯ ಇಲ್ಲ ಸೊ ಆದ್ರಿಂದ ಮಗು ಬಗ್ಗೆ ನಾವು ಫೋಕಸ್ ಮಾಡಬೇಕಾಗತ್ತೆ ಎಸ್ಪೆಷಲಿ ಇಂಥ ಮಕ್ಕಳು ಏನು ಅಂತಂದ್ರೆ ಎಫ್ ಎಲ್ ಎನ್ನಲ್ಲಿ ತುಂಬಾ ಪುವರ್ ಇರ್ತಾರೆ ಸೊ ಆದ್ದರಿಂದ ಎಫ್ ಎಲ್ ಎನ್ ಬಗ್ಗೆನೇ ನಾವು ಒತ್ತು ಕೊಡಬೇಕಾಗತ್ತೆ ಮತ್ತೆ ಎನ್ ಇ ಪಿ ಆಶಯದ ಪ್ರಕಾರ ಅಟ್ಲೀಸ್ಟ್ ಬೈ ಥರ್ಡ್ ಸ್ಟ್ಯಾಂಡರ್ಡ್ ಎಲ್ಲ ಮಕ್ಕಳು ಎಫ್ ಎಲ್ ಎನ್ನ ಟೂ ಥೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಅಚೀವ್ ಮಾಡಿರಬೇಕು ಅಂತ ಅನ್ನೋ ಒಂದು ಗೋಲ್ ಇದೆ ಸೊ ಆ ಒಂದು ಹಿನ್ನೆಲೆಯಲ್ಲೇ ನಾವು ಈ ಕಲಿಕಾ ಚೇತರಿಕೆಯನ್ನ ಅಂಥದ್ದು ಇನ್ಫ್ಯಾಕ್ಟ್ ನಿಪುಣ್ ಭಾರತ್ ಅದರಲ್ಲೂ ಅಷ್ಟೇ ಇಲ್ಲಿ ಲರ್ನಿಂಗ್ ಔಟ್ಕಮ್ಸ್ ಏನಿದೆ ಅದನ್ನೆಲ್ಲಾನು ನಾವು ಕಲಿಕಾ ಚೇತರಿಕೆಗೆ ಮ್ಯಾಪ್ ಮಾಡಿದ್ದೀವಿ ಆಮೇಲೆ ನಮ್ಮ ಶಿಕ್ಷಕರಿಗೂ ಹೇಳಬೋಣ ಇಷ್ಟು ದಿನಗಳ ಕಾಲ ನೀವು ಕಲಿಸಿದ್ದನ್ನ ಪರೀಕ್ಷೆ ಮಾಡ್ತಾ ಇದ್ರಿ ಎಕ್ಸಾಮ್ ಮಾಡ್ಬಿಟ್ಟು ರಿಸಲ್ಟ್ ಕೊಡ್ತಾ ಇದ್ರಿ ಆದರೆ ಈಗ ಹಾಗಲ್ಲ ಒಂದು ಥರದಲ್ಲಿ ನಾವು ಓಪನ್ ಬುಕ್ ಕಾನ್ಸೆಪ್ಟ್ ಅಂತ ಏನು ಹೇಳ್ತಿದ್ವು ಆ ಥರದ ಕಾನ್ಸೆಪ್ಟ್ ಇದರಲ್ಲಿ ಅಳವಡಿಕೆ ಆದಾಗಿದೆ ಹೌದು ಯಾಕೆಂತಂದರೆ ಇದು ಬರೀ ಮಗುನ ಟೆಸ್ಟ್ ಮಾಡೋದಿಲ್ಲ ಈವನ್ ಟೀಚರ್ಸ್ನು ಟೆಸ್ಟ್ ಮಾಡಿರೋ ಮಾಡೋ ಥರ ಇರುತ್ತೆ ಈಗ ಯಾರಾದರೂ ಒಂದು ಮೀಡಿಯೋಕರ್ ಆಗಿ ಮಾಡಬೇಕು ಅಂತಂದರೆ ಅವರು ಬರೀ ಒಂದು ಕಲಿಕಾ ಹಾಳೆಗೆ ಸೀಮಿತಗೊಳಿಸಿ ಅದನ್ನು ಏನು ನಾವು ಒಂದು ವರ್ಷಕ್ಕೆ ಮಾಡಿರೋ ಒಂದು ತಿಂಗಳಿಗೆ ಮುಗಿಸ್ಬಿಡ್ಬೋದು ಆದರೆ ಆ ಒಂದು ಉದ್ದೇಶ ಸರ್ಕಾರಕ್ಕೆ ಇರಲಿಲ್ಲ ಪ್ರತಿಯೊಂದು ಹಾಳೆಲ್ಲೂ ಅಷ್ಟೆಲ್ಲಿ ಒಂದು ಚಟುವಟಿಕೆ ತೋರಿಸಿದ್ರೆ ಅದಕ್ಕೆ ಐವತ್ತು ಚಟುವಟಿಕೆಗಳನ್ನ ಡಿಸೈನ್ ಮಾಡುವಷ್ಟು ಕ್ರಿಯೇಟಿವ್ ಪಾಸಿಬಿಲಿಟೀಸ್ ನಾವು ಕ್ರಿಯೇಟ್ ಮಾಡಿ ಯೋಚನಾ ಲಹರಿ ಹೌದು ತುಂಬಾ ಕೊಟ್ಟಿದ್ದೇವೆ ಸೊ ಅದಕ್ಕೆ ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಎಷ್ಟೋ ಸಲ ಈವನ್ ಟೀಚರ್ಸ್ ವಿಲ್ ಲರ್ನ್ ಫ್ರಮ್ ಅದರ್ ಟೀಚರ್ಸ್ ಅದಕ್ಕಾಗಿ ನಾವು ಈಗ ಕ್ಲಸ್ಟರ್ ಶೇರಿಂಗ್ ಮೀಟಿಂಗ್ಸ್ ಅಂತ ಇರುತ್ತೆ ಪ್ರತಿ ಶನಿವಾರ ಈ ಕ್ಲಸ್ಟರ್ ಶೇರಿಂಗ್ ಮೀಟಿಂಗ್ಸ್ ರೆಗ್ಯುಲರ್ ಆಗಿ ಆಗಬೇಕು ಅಂತ ಒಂದು ಗೈಡ್ ಲೈನ್ಸ್ ನಾವು ಕೊಟ್ಟಿದ್ದೀವಿ ಏನೇನು ಸಬ್ಜೆಕ್ಟ್ಸ್ ಡಿಸ್ಕಸ್ ಮಾಡಬೇಕು ಮತ್ತು ಬೆಸ್ಟ್ ಪ್ರಾಕ್ಟೀಸಸ್ ಈಗ ಕೆಲವೊಂದು ಟೀಚರ್ಸು ತುಂಬಾ ಅತ್ಯುತ್ತಮವಾಗಿ ಅವರು ನಿರ್ವಹಣೆ ಮಾಡ್ತಿರ್ತಾರೆ ಅಂತದನ್ನ ಅವರು ಅಲ್ಲಿ ಬಂದು ಪ್ರೆಸೆಂಟ್ ಮಾಡಿದಾಗ ಪ್ರತಿ ವಾರ ಬೇರೆ ಟೀಚರ್ಸ್ಗೂ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಹೌದು ಅಡಾಪ್ಟ್ ಮಾಡ್ಕೋಬಹುದು ಮತ್ತೆ ಸುಮಾರು ಸಮಸ್ಯೆಗಳು ಇರುತ್ತೆ ಯಾಕೆಂತಂದ್ರೆ ಎಲ್ಲಾನು ನಾವು ಪರಿಪೂರ್ಣ ಅಂತ ಅನ್ನೋಕ್ಕಾಗೋದಿಲ್ಲ ಅಲ್ಲಿ ಎಷ್ಟೋ ಒಂದು ಕಡೆ ಗೊಂದಲಗಳಿರುತ್ತೆ ಅಂತಹ ಗೊಂದಲಗಳ ನಿವಾರಣೆ ಬೇರೆ ಟೀಚರ್ಸ್ ಗಳಿಂದ ಈವನ್ ಸಿ ಆರ್ ಪಿಸ್ ಗಳಿಂದ ಬಿ ಆರ್ ಗಳಿಂದ ಸೊ ಈ ರೀತಿ ಇದನ್ನೆಲ್ಲಾನು ನಾವು ಡಿಸೈನ್ ಮಾಡಿದೀವಿ ರಾಜ್ಯ ಯೋಜನೆ ನಿರ್ದೇಶಕರೇ ತಾವು ಈ ರೀತಿ ಡಿಸೈನ್ ಮಾಡಿದ್ದೀನಿ ಅಂತ ಹೇಳಿಬಿಟ್ರಿ ಅದೇ ರೀತಿಯಲ್ಲಿ ಸಾರ್ವಜನಿಕರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಕಲಿಕಾ ಹಬ್ಬಗಳನ್ನು ಕೂಡ ತಾವು ಅಕ್ಟೋಬರ್ವರೆಗೆ ಮಾಡುವಂಥವ್ರು ಇದ್ದೀರಿ ಅಂತ ಕೇಳಿದ್ದೀವಿ ಈ ಟೆಕ್ಸ್ಟ್ ಬುಕ್ಕು ಮತ್ತು ಕಲಿಕಾ ಹಳೆಯ ಇಂಟಿಗ್ರೇಷನ್ ಯಾವ ರೀತಿಯಲ್ಲಿ ಆಗಬೇಕು ಶಿಕ್ಷಕರು ಯಾವ ರೀತಿಯಲ್ಲಿ ಪ್ರೋತ್ಸಾಹದಾಯಕವಾಗಿ ಕಲಿಸಬೇಕು ಕಲಿಬೇಕು ಇವನ್ನೆಲ್ಲವನ್ನು ನಮ್ಮ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ವಿಸ್ತಾರವಾಗಿ ಮಾತನಾಡೋಣ ಇದುವರೆಗೆ ನಮ್ಮ ಕಲಿಕಾ ಚೇತರಿಕೆ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ ಧನ್ಯವಾದ ಮುಂದಿನ ವಾರ ಪುನಃ ನಾವು ಭೇಟಿಯಾಗೋಣ ಅಂತ ಹೇಳ್ತಾನೆ ನಮಸ್ಕಾರ ಯು ವೆರಿ ಮಚ್ ಕೇಳುಗರೆ ಈ ಕಾರ್ಯಕ್ರಮವನ್ನ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಕೂಡ ಪುನಃ ಕೇಳಬಹುದು ಇದುವರೆಗೆ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಕುರಿತು ಸಮಗ್ರ ಶಿಕ್ಷಣ ಕರ್ನಾಟಕದ ರಾಜ್ಯ ಯೋಜನಾ ನಿರ್ದೇಶಕರಾದ ಬಿಬಿ ಕಾವೇರಿ ಅವರೊಂದಿಗೆ ಸಂವಾದ ಕೇಳಿದಿರಿ ಪ್ರಸ್ತುತಿ ಎಸ್ಆರ್ ಭಟ್ ಸಮಗ್ರ ಶಿಕ್ಷಣ ಸಂಚಲನ ಸರಣಿ ಇಲ್ಲಿಗೆ ಮುಕ್ತಾಯವಾಯಿತು ಕಾರ್ಯಕ್ರಮದ ಪ್ರಾಯೋಜಕರು ಡಿಎಸ್ಇಆರ್ಟಿ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ